पूज्याय राघवेंद्राय ओम श्री साई वृंदावन ज्योतिष्यम ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಮನೆ ವಿಳಾಸ ಓಂ ಶ್ರೀ ಸಾಯಿ ಬೃಂದಾವನ ಜ್ಯೋತಿಷ್ಯಂ ಪಂಡಿತ್ ಶ್ರೀ ಶಂಕರ್ ರಾವ್ ತಾಂತ್ರಿಕ ಜ್ಯೋತಿಷ್ಯರು ನಂಬರ್ 575 8ನೇ ಮುಖ್ಯ ರಸ್ತೆ ಶ್ರೀ ಗಣಪತಿ ದೇವಸ್ಥಾನದ ಪಕ್ಕ ವಾಟರ್ ಟ್ಯಾಂಕ್ ವಿಜಯನಗರ ಬೆಂಗಳೂರು ಮೊಬೈಲ್ ಸಂಖ್ಯೆ 9 ನಮಸ್ಕಾರ ಸ್ನೇಹಿತರೆ ಪರಿಮಳಾಚಾರ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ನಾಳೆ ಭೀಷ್ಮಾಷ್ಟಮಿ ಈ ಭೀಷ್ಮಾಷ್ಟಮಿಯ ಆಚರಣೆಯನ್ನ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಾಳೆ ಈ ಭೀಷ್ಮಾಷ್ಟಮಿಯನ್ನ ಆಚರಣೆಯನ್ನ ಮಾಡುವಂಥದ್ದು ನಿಜವಾಗ್ಲೂ ಎಷ್ಟು ಒಳ್ಳೆಯದು ಅಂತ ಹೇಳಿದ್ರೆ ವಿಡಿಯೋದಲ್ಲಿ ಮುಂದೆ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ಭೀಷ್ಮಾಷ್ಟಮಿ ದಿನದಲ್ಲಿ ನಾವು ಭೀಷ್ಮರು ಭೀಷ್ಮ ಪಿತಾಮಹರನ್ನ ನೆನಪಿಸ್ಕೊಳ್ತೀವಿ ಅಂದರೆ ಭೀಷ್ಮ ಪಿತಾಮಹರು ತನ್ನ ದೇಹವನ್ನು ತೊರೆದಂಥ ದಿನ ಅಂತ ಹೇಳಿ ಈ ನಾವು ಪಂಚಾಂಗದ ಪ್ರಕಾರ ನೋಡೋದಾದರೆ ಮಾಘ ಮಾಸದ ಶುಕ್ಲಪಕ್ಷದ ಅಷ್ಟಮಿ ತಿಥಿಯಂದು ನಾವು ಭೀಷ್ಮ ದೇವರು ತಮ್ಮ ದೇಹವನ್ನು ತೊರೆದರು ಅಂತ ಹೇಳಲಾಗುತ್ತೆ ಭೀಷ್ಮರು ಶಾಂತನು ಮತ್ತು ಮಾತಾ ಗಂಗಾರ ಪುತ್ರ ಈ ಭೀಷ್ಮರು ಅಷ್ಟಮಿಯ ದಿನದಂದು ಭೀಷ್ಮ ಪಿತಾಮಹರು ತನ್ನ ದೇಹವನ್ನು ತೊರೆದ್ರು ಅಂತ ಹೇಳ್ತೀವಿ ಹಾಗಾಗಿ ಈ ಭೀಷ್ಮ ಅಷ್ಟಮಿಯಲ್ಲಿ ತರ್ಪಣವನ್ನು ಬಿಡುವಂಥದ್ದು ಮತ್ತು ಅರ್ಘ್ಯವನ್ನು ಕೊಡುವಂಥದ್ದು ಬಹಳಷ್ಟು ವೈಶಿಷ್ಟ್ಯ ಅಂತ ಹೇಳಿ ಸ್ನೇಹಿತರೆ ಹಾಗಾಗಿ ಹೇಗೆ ತರ್ಪಣವನ್ನು ಕೊಡಬೇಕು ಯಾವ ಸ್ತೋತ್ರಗಳನ್ನು ಹೇಳ್ಕೋಬೇಕು ಅನ್ನುವಂಥದ್ದು ಮತ್ತು ಯಾಕೆ ಈ ರೀತಿ ಮಾಡೋದ್ರಿಂದ ಏನು ಒಳ್ಳೆಯದಾಗುತ್ತೆ ಅಂತ ನಾನು ಖಂಡಿತವಾಗ್ಲೂ ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮಹಾಭಾರತದಲ್ಲಿ ಕೌರವರು ಮತ್ತು ಪಾಂಡವರ ನಡುವೆ ಯುದ್ಧವಾಗ್ತಾ ಇರುತ್ತೆ ಪಿತಾಮಹ ಭೀಷ್ಮರು ಕೌರವರ ಪರವಾಗಿ ಯುದ್ಧವನ್ನು ಮಾಡ್ತಾ ಇರ್ತಾರೆ ಭೀಷ್ಮರಂತಹ ಮಹಾಯೋಧನನ್ನು ಗೆಲ್ಲೋ ಅಂದರೆ ಅವರ ವಿರುದ್ಧ ಗೆಲ್ಲೋದು ಈ ಪಾಂಡವರ ಸೈನ್ಯಕ್ಕೆ ಬಹಳಷ್ಟು ಕಷ್ಟಕರವಾಗಿರುತ್ತೆ ಆಗ ಭಗವಂತ ಕೃಷ್ಣ ಈ ಸಮಸ್ಯೆಗೆ ಪರಿಹಾರವನ್ನು ಒಂದು ಸೂಚಿಸ್ತಾನೆ ಏನು ಅಂತ ಹೇಳಿದ್ರೆ ಅರ್ಜುನನ ರಥದಲ್ಲಿ ಶಿಖಂಡಿಯನ್ನು ಅವರ ಜೊತೆ ಇರಿಸ್ತಾನೆ ಯಾಕಂದರೆ ಶಿಖಂಡಿ ಅಂತ ಹೇಳಿದ್ರೆ ಅರ್ಧ ಪುರುಷ ಮತ್ತು ಅರ್ಧ ಮಹಿಳೆಯಾಗಿರ್ತಾರೆ ಪುರುಷರು ಯುದ್ಧಕ್ಕೆ ಬರಬಹುದು ಆದರೆ ಮಹಿಳೆಯು ಕೂಡ ಆಗಿರೋದ್ರಿಂದ ಶಿಖಂಡಿ ಭೀಷ್ಮರು ಯಾವುದೇ ಮಹಿಳೆಯ ಮೇಲೆ ಯುದ್ಧವನ್ನು ಮಾಡೋದಿಲ್ಲ ಅಂಥೇಳಿ ಪೂರ್ವವಚನವನ್ನು ಪಡ್ಕೊಂಡಿರ್ತಾರೆ ಹಾಗಾಗಿ ಈ ರೀತಿಯಾಗಿ ಶಿಖಂಡಿಯನ್ನು ಮುಂದಿಟ್ಕೊಂಡು ಪಾಂಡವರು ಯುದ್ಧಕ್ಕೆ ಮುಂದಾಗ್ತಾರೆ ಆಗ ಅರ್ಜುನರು ಭೀಷ್ಮ ಪಿತಾಮಹರ ಮೇಲೆ ಬಾಣಗಳ ಮಳೆಯನ್ನು ಸುರಿಸ್ತಾರೆ ಬಾಣಗಳ ಹಾಸಿಗೆ ಮೇಲೆ ಮಲಗುವಂತೆ ಮಾಡ್ತಾರೆ ಈ ರೀತಿ ಶಿಖಂಡಿ ಸೇಡು ಕೂಡ ಪೂರ್ಣಗೊಳ್ಳುತ್ತೆ ಅಂತ ಹೇಳಬಹುದು ಭೀಷ್ಮ ಪಿತಾಮಹರು ಯುದ್ಧ ಮುಗಿಯೋವರೆಗೂ ಕೂಡ ಬಾಣಗಳ ಹಾಸಿಗೆಯ ಮೇಲೆ ರಕ್ತದ ಮಡಿನಲ್ಲಿಯೇ ಮಲ್ಕೊಂಡಿರ್ತಾರೆ ಸಾವು ಸಮೀಪವಿದ್ದರೂ ಕೂಡ ಆ ನೋವನ್ನು ನುಂಗುಕೊಂಡು ಮರಣವನ್ನು ಹಿಡಿದಿಟ್ಕೊಂಡು ಮಲಗಿರ್ತಾರೆ ಭೀಷ್ಮರು ಅಂದರೆ ಭೀಷ್ಮರು ಇಚ್ಛಾಮರಣಿಗಳು ಅಂದರೆ ಅವರಿಗೆ ಯಾವಾಗ ಮರಣವನ್ನು ಪಡಿಬೇಕು ಅನ್ನುವಂಥ ಇಚ್ಛೆ ಆಗುತ್ತೆ ಆವಾಗ ಅವರು ಪಡ್ಕೊಳ್ಳುವಂಥ ಆಶೀರ್ವಾದವನ್ನು ಪಡ್ಕೊಂಡಿರ್ತಾರೆ ಭೀಷ್ಮರು ಇಚ್ಛಾಮರಣಿಯಾಗಿರ್ತಾರೆ ಯಾಕಂದರೆ ಹಸ್ತಿನಾಪುರದ ಸಿಂಹಾಸನವನ್ನು ಸುರಕ್ಷಿತವಾಗಿ ಕೈಗೆ ಒಪ್ಪಿಸ್ಬೇಕು ಅನ್ನುವಂಥ ಕಾರಣಕ್ಕೆ ಅವರು ಸಾಯೋದಕ್ಕೆ ಇಷ್ಟಪಡೋದಿಲ್ಲ ಹೀಗಾಗಿ ಕುರುಕ್ಷೇತ್ರ ಯುದ್ಧ ಮುಗಿದ ಮೇಲೆ ಅಷ್ಟಮಿಯ ದಿನದಂದು ಭೀಷ್ಮ ಪಿತಾಮಹರು ತನ್ನ ದೇಹವನ್ನು ತೊರೀತಾರೆ ಅನ್ನುವಂಥದ್ದು ಸ್ನೇಹಿತರೆ ಹಾಗಾಗಿ ಈ ಅಷ್ಟಮಿಯಲ್ಲಿ ಭೀಷ್ಮರು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಂತಹ ದಿನವಾದ್ದರಿಂದ ಆ ದಿನದಲ್ಲಿ ಭೀಷ್ಮರಿಗೆ ತರ್ಪಣವನ್ನು ಕೊಡುವಂಥದ್ದು ಮತ್ತು ಅರ್ಘ್ಯವನ್ನು ಕೊಡುವಂಥದ್ದು ಬಹಳಷ್ಟು ಉತ್ತಮ ಮತ್ತು ತುಂಬಾ ಅನುಕೂಲವನ್ನು ತಂದುಕೊಡುತ್ತೆ ಅಂತ ಹೇಳಬಹುದು ಈ ಭೀಷ್ಮಾಷ್ಟಮಿಯಲ್ಲಿ ನಾವು ತರ್ಪಣವನ್ನು ಕೊಡೋದ್ರಿಂದ ನಮಗೆ ಸಂತಾನ ಭಾಗ್ಯ ಆಗುತ್ತೆ ಅಂತ ಹೇಳ್ತೀವಿ ಮೋಕ್ಷವನ್ನು ಪಡಿತಾರೆ ಅಂತ ಹೇಳ್ತೀವಿ ಈ ದಿನ ಉಪವಾಸವನ್ನು ಮಾಡೋದ್ರಿಂದ ಪಾಪಗಳು ನಾಶವಾಗುತ್ತೆ ಅಂತ ಹೇಳ್ತೀವಿ ಭೀಷ್ಮ ಪಿತಾಮಹರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿಕ್ಕೋಸ್ಕರವಾಗಿ ನಾವು ತರ್ಪಣವನ್ನು ನೀಡುವಂಥದ್ದು ಪಿತೃದೋಷದಿಂದ ಕೂಡ ಮುಕ್ತಿಯನ್ನು ಕೊಡುತ್ತೆ ಅಂತ ನಾವು ಹೇಳ್ತೀವಿ ಹಾಗಾಗಿ ಭೀಷ್ಮರಿಗೆ ತರ್ಪಣವನ್ನು ನೀಡುವಾಗ
ಒಂದು ನೆನಪಿಟ್ಕೊಳ್ಬೇಕು, ಸಾರಿ, ಅರ್ಘ್ಯವನ್ನು ನೀಡುವಾಗ ನೆನಪಿಟ್ಕೊಳ್ಬೇಕು, ತಂದೆ ಇದ್ದಂಥವರು ಅಕ್ಕಿಯಿಂದ ಸವ್ಯವಾಗಿ, ತಂದೆ ಇಲ್ಲದಂಥವರು ಎಳ್ಳಿನಿಂದ ಅಪಸವ್ಯವಾಗಿ ಕೊಡಬೇಕು ಅರ್ಘ್ಯವನ್ನು. ಸೊ ಅರ್ಘ್ಯವನ್ನು ಕೊಡುವಾಗ ಮಂತ್ರವನ್ನು ಇದನ್ನು ಹೇಳ್ಕೋಬೇಕು. ನಾನು ಇದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ತಾವು ಚೆಕ್ ಮಾಡ್ಕೊಳ್ಳಿ. ವಸೂನಾಮವತಾರಾಯ ಶಂತನೋರಾತ್ಮಜಾಯ ಚ ಅರ್ಘ್ಯಂ ದದಾಮಿ ಭೀಷ್ಮಾಯ ಆಬಾಲ ಬ್ರಹ್ಮಚಾರಿಣೇ ಅಂಥೇಳಿ ಭೀಷ್ಮರ ಅರ್ಘ್ಯ ಮಂತ್ರವನ್ನು ಬರೆದಾಗ್ತೀನಿ ನಿಮಗೆ. ಆ ಅರ್ಘ್ಯ ಮಂತ್ರವನ್ನು ಹೇಳಿಕೊಂಡು ಭೀಷ್ಮರಿಗೆ ಅರ್ಘ್ಯವನ್ನು ಕೊಡಬೇಕು. ಇನ್ನು ತರ್ಪಣವನ್ನು ಭೀಷ್ಮರಿಗೆ ಕೊಡುವಂಥದ್ದು, ಎಳ್ಳಿನ ತರ್ಪಣವನ್ನು, ಎಳ್ಳು ಮತ್ತು ನೀರಿನ ತರ್ಪಣವನ್ನು ಭೀಷ್ಮರಿಗೆ ಕೊಡುವಂಥದ್ದು. ಈ ಮಾಘ ಶುಕ್ಲ ಅಷ್ಟಮಿ ಭೀಷ್ಮಾಷ್ಟಮಿ ದಿನ ಉತ್ತರಾಯಣವನ್ನು ನಿರೀಕ್ಷಿಸ್ತಾ ಇದ್ದಂತಹ ಭೀಷ್ಮಾಚಾರ್ಯರು ಶ್ರೀಕೃಷ್ಣನಲ್ಲಿ ತಮ್ಮ ಪ್ರಾಣವನ್ನು ಸಮರ್ಪಿಸಿ ಆ ದಿನವನ್ನು ಅವರು ತಮ್ಮ ಪ್ರಾಣವನ್ನು ಬಿಟ್ಟರು ಅಂತ ಹೇಳ್ತೀವಿ. ಇವರು ಆ ಜನ್ಮ ಬ್ರಹ್ಮಚಾರಿಗಳು ಅಂತ ಹೇಳ್ತೀವಿ ಸ್ನೇಹಿತರೆ. ಹಾಗಾಗಿ ಅಪುತ್ರಕರಾದಂಥ ಇವರ ಪ್ರೀತ್ಯರ್ಥವಾಗಿ ಎಲ್ಲರೂ ಕೂಡ ತರ್ಪಣವನ್ನು ಕೊಡಬೇಕು ಅಂತ ಹೇಳ್ತೀವಿ. ಯಾಕಂದರೆ ಇವರು ಆ ಜನ್ಮ ಬ್ರಹ್ಮಚಾರಿಗಳು, ಹಾಗಾಗಿ ಇವರಿಗೆ ಮಕ್ಕಳು ಕೂಡ ಇಲ್ಲದಿರುವಂಥ ಕಾರಣ ತರ್ಪಣವನ್ನು ನಾವು ಕೊಡಬೇಕು ಅಂತ ಹೇಳ್ತೀವಿ. ಎಲ್ಲರೂ ತರ್ಪಣವನ್ನು ಇವರಿಗೆ ಕೊಡಬೇಕು ಅಂತ ಹೇಳ್ತೀವಿ. ತರ್ಪಣವನ್ನು ನೀಡುವಂಥ ಮಂತ್ರ ವೈಯಾಗ್ರ ಪಾದಗೋತ್ರಾಯ ಸಾಂಕೃತ್ಯ ಪ್ರವರಾಯ ಚ ಗಂಗಾಪುತ್ರಾಯ ಭೀಷ್ಮಾಯ ಆ ಜನ್ಮ ಬ್ರಹ್ಮಚಾರಿಣೆ ಅಪುತ್ರಾಯ ಜಲಂ ದದ್ಮಿ ನಮೋ ಭೀಷ್ಮಾಯ ವರ್ಮಣೆ ಭೀಷ್ಮ ಶಾಂತನವೋ ವೀರ ಸತ್ಯವಾದಿ ಜಿತೇಂದ್ರಿಯ ಆಭಿರದ್ಭಿರವಾಪ್ನೋತು ಪುತ್ರ ಪೌತ್ರೋಚಿತಾಂ ಕ್ರಿಯಾಂ ಅಂಥೇಳಿ. ಸ್ನೇಹಿತರೆ, ಈ ರೀತಿ ಭೀಷ್ಮರಿಗೆ ತರ್ಪಣವನ್ನು ಕೊಡೋದ್ರಿಂದ ಸ್ನೇಹಿತರೆ ಭೀಷ್ಮರಂಥ ಮಹಾಪುತ್ರನ ಸಂತಾನವಾಗತ್ತೆ ಅಂತ ಹೇಳ್ತೀವಿ ಸ್ನೇಹಿತರೆ. ಈಗಾಗಲೇ ಹೇಳಿದ್ನಲ್ಲ, ನಮ್ಮ ಪಾಪ ವಿಮೋಚನೆ ಇರಬಹುದು, ನಮಗೆ ಮೋಕ್ಷವನ್ನು ಕರುಣಿಸುವಂಥದ್ದಿರಬಹುದು, ನಮಗೆ ಪಿತೃದೋಷದಿಂದ ಮುಕ್ತಿಯನ್ನು ಕೊಡೋದಿರ್ಬೋದು, ಇದೆಲ್ಲವೂ ಕೂಡ ನಾವು ಈ ಭೀಷ್ಮಾಷ್ಟಮಿಯಲ್ಲಿ ತರ್ಪಣವನ್ನು ಕೊಡೋದ್ರಿಂದ ನಮಗೆ ಸಿಗತ್ತೆ ಅಂತ ಹೇಳಿ ಸ್ನೇಹಿತರೆ. ಹಾಗಾಗಿ ದಕ್ಷಿಣಕ್ಕೆ ಮುಖ ಮಾಡಿ ಈ ಒಂದು ತರ್ಪಣವನ್ನು ನೀವು ಕೊಡಬೇಕು ಅಂತ ಹೇಳ್ತೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಯಿತಾ ಭೀಷ್ಮಾಷ್ಟಮಿಯ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿದಷ್ಟು ಮಟ್ಟಕ್ಕೆ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ, ತಿಳಿಸ್ಕೊಡೋಕ್ಕೆ ಪ್ರಯತ್ನವನ್ನು ಕೂಡ ನಾನು ಮಾಡಿದ್ದೀನಿ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮ್ಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಏನಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ತೋತ್ರಗಳನ್ನು ಡಿಸ್ಕ್ರಿಪ್ಷನಲ್ಲಿ ಬರೆದು ಹಾಕಿರ್ತೀನಿ. ಖಂಡಿತವಾಗ್ಲೂ ತಾವು ಅದನ್ನು ನೋಡಿಕೊಂಡು ನಾಳೆ ಆಚರಣೆಯನ್ನು ಮಾಡಬಹುದು. ನಮಸ್ಕಾರ.